एवरीवन वेलकम टू टेक वर्ल्ड कन्नड़ा यूट्यूब चैनल इवत्तिन वीडियो दल्ली बिग मिडास वेंडर अप्लिकेशन मोबाइल एंड एक्सेसरी शॉप ना हेगे रजिस्टर मारोदु मत्ते अदरल्ली प्रॉडक्ट्स ना हेगे ऐड मारोदु अंत हेळ्कोत्तीनि। इदु बिग मिडास वेंडर अप्लिकेशन। ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಮಾಡಿ ಲಾಗಿನ್ ಕೇಳುತ್ತೆ। ಫಸ್ಟ್ ಟೈಮ್ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು। ಕ್ಲಿಕ್ ಮಾಡಿ ಲಾಗಿನ್ ಅಂತ ಅಂದ್ರೆ ಆಲ್ರೆಡಿ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಫೋನ್ ನಂಬರ್ ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಕೊಡಬಹುದು। ನಾನು ಈ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿರೋದು ಅದಕ್ಕೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಟ್ಟಿದ್ದೀನಿ। ಇಲ್ಲಿ ಫುಲ್ ನೇಮ್ ನ ಎಂಟರ್ ಮಾಡಬೇಕು। ನಾನು ಫಾರ್ ಎಕ್ಸಾಂಪಲ್ ಗೋಸ್ಕರ ತೋರಿಸ್ಕೊಳ್ತಾರದು। ईमेल हाँ फोन नंबर एंटर यहाँ नंबर को अद नंबर के ओटीपी से ओटीपी हाँ पासवर्ड नानी ईजी पासवर्ड अंत अद्कुरी रिजिस्टर रिजिस्टर को स्टोर लिस्टिंग वेकेंसी सर्विस लिस्टिंग तोरते नावी स्टोर क्रियेट मतलब अच्छे स्टोर लिस्टिंग हो आल आर्डर्स पेंडिंग आर्डर्स मत कंफर्म आर्डर्स डिलीवरी आर्डर्स अंत आल आर्डर्स अंतर्रे आर्डर्स बंद अल आल आर्डर्स पेंडिंग अंतर्रे पेंडिंग अलते कंफर्म आर्डर्स अंतर्रे अलग एक्सेप्ट कंफर्म डिलीवरी आगे अब डिलीवरी आर्डर्स नेक्स्ट टोटल प्रॉडक्ट स्टोर एला टोटल प्रॉडक्ट शो आगते मेंबरशिप जीरो अंतर इन सब्सक्रिप्शन तक मेले डेट शो आगते बेल आइकॉन कॉन्टिन्यू नोड़ अभी नोटिफिकेशन क्वेश्चन मार्क इनू ट्यूटोरियल बेचती अंतर ऐप बेचते शेर ऑप्शन कूड़ा है ऐपन बेरवे शेर कूड़ा मोबाइल नेक्स्टली थ्री ओरिजिनल लाइन का ब्रांड अंत डैश बोर्ड इली आक्टिव मत इनआक्टिव ऑप्शन कूड़ा कहता है आक्टिव अंतर स्टोर ऐनू ओपन आक्टिव ऑप्शन आनकोबू स्टोर ऐनू लीवल इनआक्टिव ऑप्शन मेले क्लिक कस्टमर ऐपल निम् स्टोर कैक्ट नानी आक्टिव को प्रोफाइल सेटिंग इली ना आवे को डीटेल तक प्रोफाइल सेटिंग आगे डिलीवरी मत पिकअप ऑप्शन अंत डिलीवरी बॉयस ऐनूंतर डिलीवरी कुकबूद इला पिकअप ऑप्शन कुकबूद नानी डिलीवरी को हाउ मेनी किलोमीटर सर्विंग अंत कौन टू थ्री फोर नानी टू किलोमीटर को नेक्स्ट डिलीवरी चार्जस ऐनूंतर्रे डिलीवरी चार्जस हाकबूद डिलीवरी अबव अंतर्रे ऐनू 1000 2000 ಅದರ ಮೇಲೆ ಏನಾದರೂ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ರೀತಿಯ ಡೆಲಿವರಿ ಚಾರ್ಜಸ್ ತಗೊಳ್ಳಂಗಿಲ್ಲ ಫ್ರೀ ಡೆಲಿವರಿ ಕೊಡಬೇಕು ಅಂತ ಇಲ್ಲಿ ನಾನು ಇಲ್ಲಿ 5000 ಅಂತ ಹಾಕ್ತಾ ಇದೀನಿ ನೆಕ್ಸ್ಟ್ ಅಪ್ಡೇಟ್ ಕೊಟ್ಟೆ ಇಲ್ಲಿ ಕೂಡ ಸ್ಟೋರ್ ಫೋಟೋನ ಎಡಿಟ್ ಮತ್ತೆ ಆಡ್ ಕೂಡ ಮಾಡ್ಕೊಂಬಹುದು ಇಷ್ಟು ಪ್ರೊಫೈಲ್ ಸೆಟ್ಟಿಂಗ್ ನೆಕ್ಸ್ಟ್ प्रॉडक्ट ऐड मोण ऐड प्रॉडक्टली इ प्रॉडक्ट नेम हाँ फोन फोन पी और नोट अंतबूद नोट अंतली सेलेक्ट कैटगरी मोबाइल फोन ओरिजिनल प्राइस हाकड़ो डिस्काउंट प्राइस ऐनूंतर डिस्काउंट प्राइस हाकड़ो नेक्स्ट यूनिट स्टॉक ऐनूंतर
ಸ್ಟಾಕ್ಸ್ನ ಮೆನ್ಷನ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಡಿಸ್ಕ್ರಿಪ್ಷನ್ ಆ ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ ಏನಾದರೂ ಬರ್ಕೊಬೋದು. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಹೆಲ್ಪ್ ಕ್ಲಾರಿಟಿ ಅಂತ ಕೊಟ್ಟಿದ್ದೀನಿ. ಟು ಆ್ಯಡ್ ಫೋಟೋ, ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೋದು. ಈ ಪ್ರಾಡಕ್ಟಿನ ಎಷ್ಟು ಫೋಟೋ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಫೋಟೋ ಹಾಕೋಣ. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್. ನೆಕ್ಸ್ಟ್ ಈಗ ಪ್ರಾಡಕ್ಟು ಆ್ಯಡ್ ಆಗಿದೆ. ಓಕೆ, ಇಲ್ಲಿ ತೋರಿಸ್ತಿದೆ ನೋಡಿ. ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟು ಪ್ರಾಡಕ್ಟ್ ನೇಮ್ ಕೊಡಬೇಕು. ಎಷ್ಟು ಅಂತ ಇಲ್ಲೇ ಮೆನ್ಷನ್ ಮಾಡಬೇಕು. ಒನ್ ಮೋಸ್ ಅಂತ ಕೊಡೋಣ, ಇಲ್ಲ ಪೀಸ್ ಫಾರ್ ಮೋಸ್ ಅಂತ ಕೊಡೋಣ. ನೆಕ್ಸ್ಟು ಲೆಫ್ಟ್ ಸಬ್ ಕ್ಯಾಟಗರಿ ಚಾರ್ಜಸ್ ಅಂತ ಇದೆ ನೋಡಿ. ಸಬ್ ಕ್ಯಾಟಗರಿ ಒರಿಜಿನಲ್ ಪ್ರೈಸ್ ಕೊಡೋಣ. ಡಿಸ್ಕೌಂಟ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಡಿಸ್ಕೌಂಟ್ ಪ್ರೈಸ್ನ ಹಾಕೋಬೋದು, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಅದೇ ಪ್ರೈಸ್ನ ಹಾಕ್ಕೊಬೋದು. ಒಂದು ಸ್ಟಾಕು ಎಷ್ಟಿದೆ ಅಷ್ಟು ಸ್ಟಾಕ್ ಮೆನ್ಷನ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ನು ಏನಾದರೂ ಹಾಕ್ಕೊಬೋದು. ನಾನು ಇಲ್ಲಿ ಇದ್ದಂತಾಗಿದ್ದೀನಿ. ನೆಕ್ಸ್ಟು ಆ್ಯಡ್ ಫೋಟೋ, ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಎಷ್ಟು ಫೋಟೋ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಹಾಕಿದ್ದೀನಿ. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್, ಪ್ರಾಡಕ್ಟ್ ಆ್ಯಡ್ ಆಗಿದೆ. ಓಕೆ, ನಾವಿಲ್ಲಿ ಆ್ಯಡ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ಎಡಿಟ್ ಪ್ರಾಡಕ್ಟಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಆಪ್ಷನ್ ಕೂಡ ಇದೆ. ಏನಾದರೂ ಎಡಿಟ್ ಅಂತ ಅಂದರೆ ಏನಾದರೂ ಪ್ರೈಸಸ್ ಎಲ್ಲ ಏನಾದರೂ ಚೇಂಜ್ ಆಯಿತು ಅಂತ ಅಂದರೆ ಎಡಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಏನಾದರೂ ಡಿಸ್ಕೌಂಟ್ ಪ್ರೈಸ್ ಏನಾದರೂ ಚೇಂಜ್ ಆಯಿತು ಅಂತ ಅಂದರೆ, ಒರಿಜಿನಲ್ ಪ್ರೈಸ್ ಏನಾದರೂ ಚೇಂಜ್ ಆಯಿತು ಅಂತಂದರೆ ಒರಿಜಿನಲ್ ಪ್ರೈಸ್ ಹಾಕೊಬೋದು. ಇಲ್ಲಿ ಡಿಸ್ಕೌಂಟ್ ಪ್ರೈಸ್ ಹಾಕೊಂಡು ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಪ್ರಾಡಕ್ಟ್ ಎಡಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಆರ್ಡರ್ಸ್ ಇದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಪೆಂಡಿಂಗು ಕನ್ಫರ್ಮ್ ಇಲ್ಲ. ನೆಕ್ಸ್ಟು ರೇಟಿಂಗ್ ಮತ್ತು ರಿವ್ಯೂಸು, ಕಸ್ಟಮರ್ ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗುತ್ತೆ. ಸಬ್ಸ್ಕ್ರಿಪ್ಷನ್, ಇಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ತೊಗೊಬೇಕು. ಇಲ್ಲಿ ಅದರದೇ ಆದಂಥ 30 ಡೇಸು, 90 ಡೇಸು, 180 ಡೇಸು ಮತ್ತು 365 ಡೇಸಿಗೆಲ್ಲ ಸಬ್ಸ್ಕ್ರಿಪ್ಷನ್ ಇದೆ. ಫಸ್ಟ್ ಮಂತು ಲಾಂಚಿಂಗ್ ಆಫರಿಗಂತ 118 ರುಪೀಸ್ ಇದೆ. ನಾನಿಲ್ಲಿ ಇದನ್ನು ಸಬ್ಸ್ಕ್ರಿಪ್ಷನ್ ತೊಗೊತಾ ಇದ್ದೀನಿ. ಪೇ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಲೆಕ್ಟ್, ಇಲ್ಲಿ ಆಕ್ಷನ್ ಕಂಪ್ಲೀಟೆಡ್ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋ ಪ್ರೊಸೀಜರು. ನೆಕ್ಸ್ಟು ಶೇರ್ ಆ್ಯಪ್ ಅಂತ ಇದೆ. ಈ ಆ್ಯಪ್ನ ಬೇರೆಯವ್ರಿಗೆ ಬೇಕಾದರೂ ಶೇರ್ ಮಾಡ್ಕೊಬೋದು. ಲಾಸ್ಟ್ ಒಂದು ಲಾಗೌಟ್ ಆಪ್ಷನ್ ಅಂತ ಇದೆ, ಇದು ಲಾಗೌಟ್ ಆಗೋ ಆಪ್ಷನ್ನು. ಈಗ ಕಸ್ಟಮರ್ ಏನಾದರೂ ಪ್ರಾಡಕ್ಟ್ನ ಆರ್ಡರ್ ಮಾಡಿದರೆ ಹೆಂಗೆ ಅಕ್ಸೆಪ್ಟ್ ಮಾಡೋದು ಮತ್ತು ಅವ್ರ ಲೊಕೇಶನ್ ಎಲ್ಲ ನೋಡೋದು ಏಕೆ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸಲ್ಲಿ ತೋರಿಸ್ತಾ ಇದೆ ನೋಡಿ, ಕಸ್ಟಮರು ಪ್ರಾಡಕ್ಟ್ನ ಆರ್ಡರ್ ಮಾಡಿರೋದು. ಇಲ್ಲಿ ಅಕ್ಸೆಪ್ಟ್ ಅಂತ ಇದೆ, ಲೊಕೇಶನು ಮತ್ತು ರಿಜೆಕ್ಟ್ ಅಂತ ಇದೆ. ನಾನು ಇಲ್ಲಿ ಅಕ್ಸೆಪ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಅಕ್ಸೆಪ್ಟ್ ಕೊಟ್ಟರೆ ನಮಗೆ ಇಲ್ಲಿ ಕನ್ಫರ್ಮ್ ಆರ್ಡರಲ್ಲಿ ತೋರಿಸುತ್ತೆ. ಇಲ್ಲಿ ಲೊಕೇಶನ್ ಅಂತ ಇದೆ, ಈ ಲೊಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್ ನಮಗೆ ಶೋ ಆಗುತ್ತೆ. ತೋರಿಸ್ತಾ ಇದೆ ನೋಡಿ, ಅವರ ಕರೆಂಟ್ ಲೊಕೇಶನ್ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ. ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅವರಿಗೆ ಕಾಲ್ ಕೂಡ ಹೋಗುತ್ತೆ.
ಇದಿಷ್ಟು ಬಿಗ್ಬಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗುವಂತ ಪ್ರೊಸೀಜರು ಮತ್ತೆ ಅದರಲ್ಲಿ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ಪ್ರೊಸೀಜರು. ಈ ಬಿಗ್ಬಿಡಾಸ್ ಅಪ್ಲಿಕೇಶನ್ ಅಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರಲ್ಲ ಮತ್ತೆ ಓನ್ಲಿ ಕಸ್ಟಮರ್ ಮತ್ತೆ ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗುವಂತ ಪ್ರೊಸೀಜರು. ಇದೇ ತರ ನಾವು ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.